ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮೊಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಐವತ್ತಾರು ಆದರೆ ರಾಷ್ಟ್ರಗಳ ಅತಿಯಾದ ಋಣಭಾರ ಹಾಗೂ ಆರ್ಥಿಕ ಮುಜುಗರದ ಹೊರತಾಗಿಯೂ ಎದುರಿಸಲಾಗದ ಸಮರ್ಥ ಅಂಕಿಸಂಖ್ಯಾತಜ್ಞರುಗಳು ಅಂದಾಜಿಸಿದಂತೆ ಯುರೋಪಿನ ವಿವಿಧ ಸೈನ್ಯ ಮತ್ತು ನೌಕಾಪಡೆ ಆಯವ್ಯದಲ್ಲಿ ನಿರ್ವಹಣೆಯಲ್ಲಿ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಉತ್ಪಾದನಾ ಉದ್ಯೋಗದಿಂದ ಸಮಂಜಸವಾಗಿ ವಾರ್ಷಿಕ ಒಂದು ಬಿಲಿಯನ್ ಐನೂರು ಮಿಲಿಯನ್ ಡಾಲರ್ಗಳು ಎಂದು ತೆಗೆದುಕೊಳ್ಳಲಾದ ಜನರನ್ನು ಹಿಂತೆಗೆದುಕೊಳ್ಳುವುದರ ಮೂಲಕ ಅಪಾರವಾದ ಜೀವಹಾನಿ ಬಗ್ಗೆ ಏನನ್ನೂ ಹೇಳದೆ ಅದು ಹಿಂದಿನ ಶತಮಾನದ ಇಪ್ಪತ್ತೈದು ವರ್ಷಗಳಲ್ಲಿ ಅಂದರೆ ಸಾವಿರದ ಎಂಟುನೂರ ಐವತ್ತೈದರಿಂದ ಸಾವಿರದ ಎಂಟುನೂರ ಎಂಬತ್ತರವರೆಗೆ ಭಿಕ್ಷುಕರ ವಿವರಣೆಯ ಅತ್ಯಂತ ಗಾಬರಿಗಳ ಮಧ್ಯೆ ಅದು ಎರಡು ಮಿಲಿಯನ್ ನೂರ ಎಂಬತ್ತೆಂಟು ಸಾವಿರ ಆಗಿದೆ ಎಂದು ಹೇಳಲಾಗಿದೆ ಶ್ರೀಮಾನ್ ಚಾರ್ಲ್ಸ್ ಡೆಕನ್ಸ್ ಎಂಬುವವರು ಬಹಳ ಖಚಿತವಾಗಿ ಹೀಗೆ ಗಮನಿಸಿದ್ದಾರೆ ಉಜ್ವಲವಾಗಿ ಅದ್ಭುತವಾಗಿ ಆವೇಶಿಸಲ್ಪಟ್ಟ ಒಂದು ರೀತಿಯ ಬೆಂಕಿಯಂತೆ ನಾವು ಸಂಭ್ರಮವಾಗಿ ಮಾತನಾಡುತ್ತೇವೆ ಆದರೆ ಕೆಲವರು ಮಾತ್ರವೇ ಈ ಎರಡು ಗಾಳಿ ಮಾತುಗಳು ನಿಂತಿರುವ ಭೀಕರ ವಿವರಣೆಗಳ ಬಗ್ಗೆ ಆಲೋಚಿಸುತ್ತಾರೆ ಭವ್ಯವಾದ ಆವೇಶವು ಬಲವಾದ ಕುದುರೆಗಳ ಮೇಲೆ ಪುರುಷರ ಧಾವಿಸುವಿಕೆ ಆಗಿದೆ ಅವರ ಪೂರ್ಣ ವೇಗಕ್ಕೆ ಕೆಳಗೆ ಸವಾರಿ ಮಾಡಲು ಮತ್ತು ಕಾಲ್ನಡಿಗೆಯಲ್ಲಿ ಎದುರಾಳಿ ಸಮೂಹವನ್ನು ಆಘಾತಗೊಳಿಸಲು ಒತ್ತಾಯಿಸಲಾಗುತ್ತದೆ ಓದುಗರ ಮನಸ್ಸು ಮುಂದಕ್ಕೆ ಹೋಗುವುದಿಲ್ಲ ಶತ್ರುಗಳ ರೇಖೆಯು ಮುರಿದು ಹೋಗಿದೆ ಮತ್ತು ದಾರಿ ಮಾಡಿಕೊಟ್ಟಿತು ಎಂಬ ಮಾಹಿತಿಯೊಂದಿಗೆ ತೃಪ್ತಿಪಡುತ್ತಾರೆ ಅದು ಚಿತ್ರದಲ್ಲಿ ತುಂಬುವುದಿಲ್ಲ ಭವ್ಯವಾದ ಆವೇಶವು ತನ್ನ ಕೆಲಸವನ್ನು ಮಾಡಿ ಹಾದು ಹೋಗುವಾಗ ರೈಲು ಅಪಘಾತದ ಭಯಾನಕ ದೃಶ್ಯದಂತಹ ದೃಶ್ಯವು ಕಂಡುಬರುತ್ತದೆ ಬೆನ್ನುಗಳು ಎರಡಾಗಿ ಮುರಿದು ಹೋಗಿವೆ ತೋಳುಗಳನ್ನು ಸಂಪೂರ್ಣವಾಗಿ ತಿರುಚಲಾಗಿದೆ ಪುರುಷರು ತಮ್ಮ ಸ್ವಂತ ಕಠಾರಿಗೆ ಸಿಕ್ಕಿದ ಕೋವಿಗಳ ಮೇಲೆ ಶೂಲಕ್ಕೇರಿಸಿದ್ದಾರೆ ಕಾಲುಗಳು ಮುರಿಯುವ ಕಟ್ಟಿಗೆಯಂತೆ ಒಡೆದುಹಾಕಲ್ಪಟ್ಟಿದ್ದು ಇತರ ತಲೆಗಳು ಸೇಬುಗಳಂತೆ ತೆರೆಯಲ್ಪಟ್ಟು ಕುದುರೆಗಳ ಕಬ್ಬಿಣದ ಗೊರಸುಗಳಿಂದ ಮೃದುವಾದ ಪಾಕವಾಗಿ ಎಲ್ಲ ರೀತಿಯಿಂದಲೂ ತುಳಿಯಲ್ಪಟ್ಟಿವೆ ಅದು ಭವ್ಯವಾದ ಆರೋಪದ ಹಿಂದೆ ಜಾರಿಕೊಳ್ಳುವುದಾಗಿದೆ ನಮ್ಮ ಸಹೋದ್ಯೋಗಿಗಳು ಅವರ ಮೇಲೆ ಸವಾರಿ ಮಾಡಿದಾಗ ಮತ್ತು ಅವುಗಳನ್ನು ಪ್ರಸಿದ್ಧವಾಗಿ ಕತ್ತರಿಸಿದಾಗ ಇದು ಸಹಜವಾಗಿ ಅನುಸರಿಸುತ್ತದೆ ನಿಮ್ಮನ್ನು ನೀವೇ ಚಿತ್ರಿಸಿಕೊಳ್ಳಿರಿ ಎಂಬುದಾಗಿ ಮತ್ತೊಬ್ಬ ಲೇಖಕನು ಹೇಳುತ್ತಾನೆ ಯುರೋಪಿನ ಇಡೀ ಮುಖದ ಮೇಲೆ ದುಡಿಯುವ ಲಕ್ಷಾಂತರ ಜನರು ದಿನದಿಂದ ದಿನಕ್ಕೆ ತಮ್ಮ ದುಡಿಮೆಗೆ ಮುನ್ನುಗ್ಗುತ್ತಿದ್ದಾರೆ ಮುಂಜಾನೆಯಿಂದ ಸಂಜೆಯವರೆವಿಗೆ ಇಬ್ಬನಿ ತುಂಬಿದ ನಿರಂತರವಾಗಿ ಕೆಲಸ ಮಾಡುತ್ತಾರೆ ಮಣ್ಣಿನ ಕೃಷಿಯಲ್ಲಿ ಬಟ್ಟೆಗಳ ಉತ್ಪಾದನೆಯಲ್ಲಿ ಗಣಿಗಳಲ್ಲಿ ಕಾರ್ಖಾನೆಗಳಲ್ಲಿ ಸರಕುಗಳ ವಿನಿಮಯದಲ್ಲಿ ಹಡಗು ಕಟ್ಟೆಗಳು ಕಾರ್ಯಾಗಾರಗಳು ಗೋದಾಮುಗಳು ರೈಲ್ವೆಗಳು ನದಿಗಳು ಸರೋವರಗಳು ಸಾಗರಗಳ ಮೇಲೆ ಭೂಮಿಯ ಕರುಳನ್ನು ಭೇದಿಸುವುದು ವಿವೇಚನಾ ರಹಿತ ವಸ್ತುವಿನ ಮುಂಡುತನವನ್ನು ನಿಗ್ರಹಿಸುವುದು ಪ್ರಕೃತಿಯ ಅಂಶಗಳನ್ನು ಕರಗತ ಮಾಡಿಕೊಳ್ಳುವುದು ಮತ್ತು ಅವುಗಳನ್ನು ಮಾನವ ಅನುಕೂಲತೆ ಮತ್ತು ದೌರ್ಬಲ್ಯಕ್ಕೆ ಅಧೀನಗೊಳಿಸುವುದು ಮತ್ತು ಈ ಎಲ್ಲದರ ಮೂಲಕ ಸಂಪತ್ತಿನ ಸಮೂಹವನ್ನು ಸೃಷ್ಟಿಸುವುದು ಇವು ಪ್ರತಿಯೊಂದು ಮನೆಗೂ ಸಮೃದ್ಧಿ ಮತ್ತು ಸೌಕರ್ಯವನ್ನು ನೀಡುವುದಾಗಿದೆ ತದನಂತರ ಅಧಿಕಾರದ ಕೈ ಬರುತ್ತದೆ ಮತ್ತು ಪ್ರತಿ ವರ್ಷ ತುಂಬಾ ಶ್ರಮದಿಂದ ಗಳಿಸಿದ ಸುಮಾರು ಆರು ನೂರು ಮಿಲಿಯನ್ ಹಣವನ್ನು ಮಿಲಿಟರಿ ವೆಚ್ಚದ ಪ್ರಪಾತಕ್ಕೆ ತಳ್ಳುತ್ತದೆ ಎಂದು ಊಹಿಸಿರಿ ಬರ್ಗ್ ಟೆಲಿಗ್ರಾಂನಿಂದ ಕೆಳಗಣ ಅಂಶಗಳ ಸಹ ಇವೆ ಯುರೋಪಿನ ಕ್ರೈಸ್ತ ದೇಶಗಳಲ್ಲಿ ದೇವರಿಗೆ ಮಹಿಮೆ ಮನುಷ್ಯರೊಳಗೆ ಸಮಾಧಾನ ಎಂಬ ಅವರ ಅಭಿಪ್ರಾಯಗಳನ್ನು ವಿಷದಗೊಳಿಸುವಂತೆ ವೆಚ್ಚವಾಗುತ್ತದೆ ಅಂದರೆ ಚಿಕ್ಕ ಚೂರುಗಳಾಗಿ ಒಬ್ಬರನ್ನೊಬ್ಬರು ಸ್ಫೋಟಿಸುವಂತೆ ತಮ್ಮನ್ನು ತಾವು ಸಿದ್ಧವಾಗಿರಿಸಿಕೊಳ್ಳಲು ಅವರಿಗೆ ಏನಾದರೂ ವೆಚ್ಚವಾಗುತ್ತದೆ